ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾವು ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ಆರೋಗ್ಯದ ಬಗ್ಗೆ, ಮನೆಮದ್ದುಗಳನ್ನು ಮತ್ತು ಜೀವನ ಪದ್ಧತಿಗಳ ಬಗ್ಗೆ, ಮತ್ತು ನಾವು ಯಾವ ರೀತಿ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಡೋದ್ರ ಬಗ್ಗೆ, ಆಹಾರ ಪದ್ಧತಿಗಳನ್ನು ರೂಢಿಸ್ಬೇಕು, ಮತ್ತು ದಿನಚರಿ ಯಾವ ರೀತಿ ನಾವು ಫಾಲೋ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಸ್ನೇಹಿತರೆ, ನಮಗೆ ಕಮೆಂಟ್ಸ್ಗಳಲ್ಲಿ ಮತ್ತು ಸಾಕಷ್ಟು ವೀಕ್ಷಕರು ನಮಗೆ ಕರೆ ಮಾಡಿ ಈ ಮಂಡಿ ನೋವಿಗೆ ಯಾವ ರೀತಿಯಾದಂತಹ ಒಂದು ತೈಲವನ್ನು ಮಾಡ್ಕೋಬೇಕು ಅಂತ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ಕೊಂಡಿರೋದ್ರಿಂದ ಈ ಒಂದು ಸಂಚಿಕೆಯಲ್ಲಿ ನಾವು ಈ ಮಂಡಿ ನೋವಿಗೆ ನಾವು ಯಾವ ರೀತಿ ಒಂದು ತೈಲ ಮಾಡಿಕೊಂಡು ಎಕ್ಸ್ಟರ್ನಲ್ ಅಪ್ಲೈಗೆ, ಅಂದರೆ ಹೊರಭಾಗಕ್ಕೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಒಂದು ತೈಲ ಮಾಡ್ಕೊಳ್ಳೋಣ ಅಂತೇಳಿ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಈ ಒಂದು ಮಂಡಿ ನೋವಿಗೆ ಶುದ್ಧವಾದಂಥ ಎಳ್ಳೆಣ್ಣೆ ಬಳಸೋದಿದೆಯಲ್ವಾ, ಅಂದರೆ ಶುದ್ಧವಾಗಿರೋ ಎಳ್ಳೆಣ್ಣೆ ಅಂದರೆ ಗಾಣದಿಂದ ನಿರ್ತಕ್ಕಂತಹ ಎಳ್ಳೆಣ್ಣೆ, ಮತ್ತು ಹೊಂಗೆ ಎಣ್ಣೆ, ಮತ್ತು ಬೇವಿನ ಎಣ್ಣೆ, ಮತ್ತು ಔಡಲ ಎಣ್ಣೆ ಅಥವಾ ಹರಳೆಣ್ಣೆ, ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ. ಅಂದರೆ ರೇಷಿಯೋ ಯಾವ ರೀತಿ ಇರಬೇಕಂದ್ರೆ, ಉದಾಹರಣೆಗೆ ನಿಮಗೆ 1 ಲೀಟ್ರಷ್ಟು ನಾವು ಇವತ್ತು ಎಳ್ಳೆಣ್ಣೆ ತಗೊಂಡ್ರೆ, ಎಳ್ಳೆಣ್ಣೆ ಈ ನೋವು ನಿವಾರಕವಾಗಿ ಮತ್ತು ತುಂಬ ಅತ್ಯದ್ಭುತವಾಗಿ ಅದರಲ್ಲಿ ಮಾಲಿಕ್ಯೂಲ್ಸ್ ಸಿಕ್ಕದಿರೋದ್ರಿಂದ ನಮಗೆ ಔಷಧಿ ಗುಣ ಭಾಳಷ್ಟು ಬೇಗ ನಮಗೇನಾಗ್ತದೆ, ಈ ಒಂದು ಮಂಡಿ ಒಳಗಡೆ ಇರತಕ್ಕಂಥ ನೋವಿನ ಮೇಲೆ ಭಾಳ ವೇಗವಾಗಿ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ಎಳ್ಳೆಣ್ಣೆ ಏನು ಮಾಡಬೇಕು ಅಂತಂದರೆ, ನಾವು ಸುಮಾರು 1 ಲೀಟ್ರ್ನಷ್ಟು ತಗೊಂಡ್ರೆ ಈ ಕೊಬ್ಬರಿ ಎಣ್ಣೆ 100 ಗ್ರಾಮಷ್ಟು, ಮತ್ತು ಹೊಂಗೆ ಎಣ್ಣೆ 100 ಗ್ರಾಮಷ್ಟು, ಮತ್ತು ಬೇವಿನ ಎಣ್ಣೆ 100 ಗ್ರಾಮಷ್ಟು, ಹಾಗೆಯೇ ಹರಳೆಣ್ಣೆ 100 ಗ್ರಾಮಷ್ಟು, ಮತ್ತು ಬೇಕಂದರೆ ತಾವು ಸಾಸಿವೆ ಎಣ್ಣೆನು 100 ml ಅಷ್ಟು ಇದಕ್ಕೆ ನಾವು ಬಳಸ್ಬೋದು. ಸೊ ಈ ರೀತಿ ಒಂದು ಅನುಪಾತದಲ್ಲಿ ನಾವು ಈ ಎಣ್ಣೆಗಳನ್ನು ಶೇಖರಣೆ ಮಾಡಿ ಒಂದು ಪಾತ್ರೆಗೆ ಹಾಕಬೇಕು. ಸೊ ಪಾತ್ರೆಗೆ ಹಾಕಿ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಬಹಳ ಮುಖ್ಯವಾಗಿ ಈ ಒಂದು ಮಂಗರಬಳ್ಳಿ ಅಂತ ಸಿಗುತ್ತೆ ನಮಗೆ. ಮಂಗರಬಳ್ಳಿ ಅಂತಂದರೆ ಇದಕ್ಕೆ ನಾವು ಹಡ್ ಜೋಡ್ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಹಡ್ ಜೋಡ್ ಅಂತಂದರೆ ಇದನ್ನು ನಾವು ಮೂಳೆಗಳ ಒಂದು ಮುರಿತದಲ್ಲೂ ಕೂಡ ನಾವು ಇದನ್ನು ಕೋಳಿ ಮೊಟ್ಟೆ ಬಿಳಿ ಭಾಗದಲ್ಲಿ ಹಾಕಿ ಕಟ್ ಹಾಕಿ ಮೂಳೆಯನ್ನು ಕೂಡಿಸೋಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ದರು. ಮತ್ತು ಇದು ತುಂಬ ಅತ್ಯುತ್ತಮವಾದಂಥ ನೋವು ನಿವಾರಕವಾಗಿ ಕೂಡ ಕೆಲಸ ಮಾಡ್ತದೆ, ಮತ್ತು ಮೂಳೆ ಒಳಗಲ್ಲಿರ್ತಕ್ಕಂತಹ ದೋಷಗಳಿಗೆ ಇದು ಉತ್ತಮವಾದಂತಹ ಒಂದು ಗಿಡಮೂಲಿಕೆ ಆಗಿದೆ. ಮಂಗರಬಳ್ಳಿ, ಹಡ್ ಜೋಡ್ ಅಥವಾ ಇದಕ್ಕೆ ಅಸ್ಥಿ ಸಂಹಾರಿಕ ಅಂತಲೂ ಕರೀತಾರೆ ಸಂಸ್ಕೃತದಲ್ಲಿ. ಅಸ್ಥಿ ಸಂಹಾರಿಕ ಅಂತಂದರೆ ಮೂಳೆಗಳಲ್ಲಿರ್ತಕ್ಕಂತಹ ಒಂದು ನ್ಯೂನತೆಯನ್ನು ಸರಿ ಮಾಡೋಕ್ಕೆ ಈ ಒಂದು ಮಂಗರಬಳ್ಳಿಯನ್ನು ಸುಮಾರು 1-2 ಹಿಡಿಯಷ್ಟು ಬಳಸಬೇಕು. 2 ಹಿಡಿಯಷ್ಟು ಅಂದರೆ ಅರ್ಥ ಮಾಡ್ಕೊಳ್ಳಿ, ಅದು ಚಟ್ನಿ ಮಾಡಿದ್ಮೇಲೆ 1-2 ಹಿಡಿಯಷ್ಟು ಹಾಕಬೇಕು. ಸೊ ಹಾಗೆ ತಮಗೆ ಗೊತ್ತಿರುವ ಹಾಗೆ ಈ ಎಲೆ ಹುರಿ ಗಿಡ ಅಂತ ಹೇಳ್ತಾರೆ. ಎಲೆ ಹುರಿ ಗಿಡ ಅಂದರೆ ಈ ರೀತಿಯ ಒಂದು ಹೆಸರುಕಾಯಿ ಥರ ಕಾಯಿ ಬರುತ್ತೆ, ಜೊತೆಗೆ ಹಳದಿ ಬಣ್ಣದ ಹೂ ಬರುತ್ತೆ. ಮತ್ತು ಇದು ರಸ್ತೆಗಳ ಪಕ್ಕ ಮತ್ತು ಕಾಡುಮೇಡುಗಳಲ್ಲಿ ಮತ್ತು ಕುರ್ಚಲು ಸಸ್ಯಗಳು ಬೆಳೆಯೋ ಜಾಗದಲ್ಲಿ ಇದು ತುಂಬ ಯಥೇಚ್ಛವಾಗಿ ಬೆಳೆದಿರುತ್ತೆ. ಸೊ ಇದ್ರದ್ದು ನೋವು ನಿವಾರಣಾ ತೈಲಕ್ಕೆ ಇದು ತುಂಬ ಉತ್ತಮವಾದಂತಹ ಮೂಲಿಕೆ. ಇದು ತುಂಬ ಭಾಳ ಫಾಸ್ಟಾಗಿ ಇದು ಏನು ಮಾಡ್ತದೆ, ನೋವನ್ನು ಶಮನ ಮಾಡ್ತದೆ. ಸೊ ಹಾಗೆ ತಮಗೆ ಗೊತ್ತಿರುವ ಹಾಗೆ ಅಂದರು ಗಿಡ ಅಂತ ಹೇಳ್ತಾರೆ. ಅಂದರು ಗಿಡ ಬಳ್ಳಿ ಇದು ಕಷ್ಟನೇ, ಕುರ್ಚಲ ಕಾಡುಗಳಲ್ಲಿ ಮತ್ತು ಈ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಮತ್ತು ಜಾಸ್ತಿ ಈ ಹುಲ್ಲುಗಾವಲಿರುತ್ತಲ್ವ ಆ ಒಂದು ಪ್ರದೇಶದಲ್ಲಿ ಇದು ಬೆಳೀತದೆ. ಸುಮಾರು ಹಳ್ಳಿಗಳ ಕಡೆ ಈ ಅಂದರು ಗಿಡನ ಏನು ಮಾಡ್ತಾರೆ ಅಂದರೆ ಕಸ ಪೊರಕೆಯಾಗಿ ಬಳಸ್ತಾರೆ ಇದನ್ನ. ಸೊ ಇದು ತುಂಬ ಇದ್ರ ಕಾಂಡ ಮತ್ತು ಎಲೆ ಎಲ್ಲ ಇದೆ ಅಲ್ವಾ, ತುಂಬ ಅತ್ಯದ್ಭುತವಾದಂತಹ ಒಂದು ನೋವು ನಿವಾರಕವಾಗಿ ಕೆಲಸ ಮಾಡೋದ್ರ ಜೊತೆಗೆ ಇದು ಮೂಳೆಗಳನ್ನು ಜೋಡಿಸ್ತಕ್ಕಂಥ ಕೆಲಸನೂ ಮಾಡ್ತದೆ. ಸೊ ಈ ಮಂಗರಬಳ್ಳಿ ಯಾವ ರೀತಿ ಇದನ್ನು ಮೂಳೆಗೆ ನಾವು ಕೋಳಿ ಮೊಟ್ಟೆ ಬಿಳಿ ಭಾಗದಲ್ಲಿ ಹಾಕ್ತೀವಲ್ವ, ಅದೇ ರೀತಿ ಇದರ ಎಲೆಯ ಒಂದು ಪೇಸ್ಟನ್ನು ಕೂಡ ನಾವು ಪಟ್ಟ ಹಾಕಿ ಈ ಮೂಳೆ ಮುರಿದ ಜಾಗಗಳಲ್ಲಿ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಅಥವಾ ನಮ್ಮ ಭಾರತ ದೇಶದ ಒಂದು ಪುರಾತನ ವೈದ್ಯ ಪದ್ಧತಿಯಲ್ಲಿ ಇದನ್ನು ಬಳಸ್ತಾ ಇದ್ದರು. ಸೊ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ವಾತನಾಶಕ ಮತ್ತು ನೋವು ನಿವಾರಕವಾಗಿ ಈ ಕಪ್ಪು ಲಕ್ಕಿ ಗಿಡ ಅಂತ ಹೇಳ್ತೇವೆ. ಕಪ್ಪು ಲಕ್ಕಿ ಗಿಡ ಅಂದರೆ ಇದರ ಎಲೆಗಳೆಲ್ಲ ಹಿಂಭಾಗ ನೇರಳೆ ಬಣ್ಣ ಅಥವಾ ಕಪ್ಪು ಬಣ್ಣದ ಥರ ಇರುತ್ತೆ, ಇದರಲ್ಲಿ ಬಿಳಿ ಬಣ್ಣದಿದೆ. ಸೊ ನಾವು ನಿಮಗೆ ಪ್ರತಿ ಒಂದು ಸಂಚಿಕೆಗಳಲ್ಲಿ ಹೇಳಿದಾಗ ಯಾವ ಒಂದು ಸಸ್ಯಗಳಲ್ಲಿ ಹೆಚ್ಚು ಕಪ್ಪುಗಿರುತ್ತಲ್ವ, ಸೊ ಅದು ಔಷಧಿ ಗುಣಗಳಲ್ಲಿ ತುಂಬ ಉತ್ತಮವಾದಂಥ ಕೆಲಸ ಮಾಡ್ತದೆ. ಸೊ ಈ ಕಪ್ಪು ಲಕ್ಕಿ ಇದೊಂದು 2 ಹಿಡಿಯಷ್ಟು ಇದ್ರ ಪೇಸ್ಟು. ಸೊ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಬಿಳಿ ಎಕ್ಕ ಅಂತ ಬರುತ್ತೆ. ಸೊ ಬಿಳಿ ಎಕ್ಕ ಅಂದರೆ ನಾವು ಇದು ಕೂಡ ತುಂಬ ಅತ್ಯದ್ಭುತವಾದಂಥ ನೋವು ನಿವಾರಕ. ಸೊ ಇದನ್ನು ಕೂಡ ಏನು ಮಾಡಬೇಕಂತೆ ಅಂದರೆ ಒಂದು 10-20 ಎಲೆಗಳನ್ನು ಹಾಕ್ಕೊಳ್ಬೇಕು ನಾವು ಇದಕ್ಕೆ. ಸೊ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೆತ್ತುತ್ತಿ ಅಂತ ಒಂದು ಗಿಡ ಬರುತ್ತೆ. ಹೆತ್ತುತ್ತಿ ಅಂದರೆ ಇದು ಬಲದಲ್ಲಿ ತುತ್ತಿ ಗಿಡ ಅಂದರೆ ಬಲ ಅತಿ ಬಲ ಅಂತೇಳಿ. ಸೊ ತುತ್ತಿ ಗಿಡದಲ್ಲೇ ಒಂದು ಪ್ರಭೇದ ಇದು, ಸುಮಾರು 1.5 ಫೂಟ್ ಬೆಳೆಯುವಂಥ ಒಂದು ಸಸ್ಯ ಇದು. ಬದುಗಳಲ್ಲಿ ಮತ್ತು ಈ ಹೊಲಗಳದ್ದೇ ಒಂದು ಕಾಡುಗಳಲ್ಲಿ ಅಥವಾ ಕುರ್ಚಲು ಸಸ್ಯಗಳು ಬೆಳೆಯುವಂಥ ಜಾಗದಲ್ಲಿ ಇದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಿರುತ್ತೆ. ಸೊ ಇದನ್ನು ಕೂಡ ನಾವು ಈ ನೋವು ನಿವಾರದ ಒಂದು ತೈಲಕ್ಕೆ ಬಳಸ್ಬೋದು. ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಇದಕ್ಕೆ ಆವರಿಕೆ ಗಿಡ ಅಂತ ಹೇಳ್ತಾರೆ, ಕೆಲವು ಭಾಗದಲ್ಲಿ ತಂಗಡಿ ಗಿಡ ಅಂತ ಹೇಳ್ತಾರೆ. ಸೊ ತಂಗಡಿ ಗಿಡ, ಆವರಿಕೆ ಗಿಡ ಅಥವಾ ಕೆಲವು ಬಾರಿ ಹೊನ್ನಾಂಬರಿಕೆ ಅಂತ ಕರೀತಾರೆ. ಸೊ ಈ ಒಂದು ಸಸ್ಯದ ಒಂದು ಎಲೆಯನ್ನು ಕೂಡ ನಾವು, ಎಲೆಯ ಪೇಸ್ಟನ್ನು ಕೂಡ ನಾವೇನು ಮಾಡ್ಬೋದು, ಈ ಒಂದು ನೋವು ನಿವಾರಣಾ ತೈಲಕ್ಕೆ ಬಳಸಿದಾಗ ಏನಾಗ್ತದೆ, 1-2 ಅಡಿಯಷ್ಟು ಕಲ್ಕನ ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಉತ್ತಮ ಎಣ್ಣೆ ರೆಡಿ ಆಗ್ತದೆ. ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಿತರೆ,
ತುತ್ತಿ ಗಿಡ ಅಂತೇನು ನಾವು ಹೇಳ್ತೀವಲ್ವ, ಅತಿಬಲ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ ಅತಿಬಲದ ಒಂದು ಸಮೂಲವನ್ನು ನಾವು ಇದಕ್ಕೆ ಒಂದು 2 ಇಡಿಯಷ್ಟು ಪೇಸ್ಟು, ಇದರ ಕಾಯಿ ಎಲೆ ಕಾಂಡ ಮತ್ತು ಬೇರನ್ನೆಲ್ಲ ನಾವು ಈ ಒಂದು ನೋವಿನ ನಿವಾರಣಾ ತೈಲಕ್ಕೆ ಹಾಕಿದಾಗ ಏನಾಗ್ತದೆ, ತುಂಬ ಉತ್ತಮ ರೀತಿಯ ಒಂದು ನೋವು ನಿವಾರಣಾ ಒಂದು ತೈಲ ರೆಡಿ ಆಗ್ತದೆ. ಸೊ ಇದಕ್ಕೆ ನಾವು ಹಳ್ಳಿಗಳಲ್ಲಿ ಪೆಟ್ಟಿಗೆ ಸೊಪ್ಪು ಅಂತ ಕರಿತೀವಿ. ಇದಕ್ಕೆ ಪೆಟ್ಟಿಗೆ ಸೊಪ್ಪು ಅಂದರೆ ಪೆಟ್ಟಾದಾಗ ಇದನ್ನು ಈ ಸೊಪ್ಪನ್ನ ಹರಿದು ಆ ಜಾಗದಲ್ಲಿ ಪಟ್ಟು ಹಾಕಿದರೆ ಏನಾಗ್ತದೆ, ಪೆಟ್ಟು ಕಡಿಮೆ ಆಗ್ತದೆ. ಅಂದರೆ ಪೆಟ್ಟಂದರೆ ನೋವು, ನೋವು ಕಡಿಮೆ ಆಗ್ತದೆ ಅಂತೇಳಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನೆಲ್ಲ ಹಳೆಯ ಕಾಲದಿಂದನೂ ಬಳಸ್ತಾ ಬಂದಿದ್ದೀವಿ. ಸೊ ಹಾಗೆ ಅತಿಬಲ ಆದಮೇಲೆ ನಮಗೆ ಬಲ ಅಂತ ಸಿಗ್ತದೆ. ಸೊ ಅತಿಬಲ ಮತ್ತು ಬಲ ಇವೆರಡೂ ಕೂಡ ನಮಗೆ ಅತ್ಯದ್ಭುತವಾದಂತಹ ನೋವು ನಿವಾರಕಗಳು. ಸೊ ಅತಿಬಲ ಮತ್ತು ಬಲ ಇವೆಲ್ಲ ಸಸ್ಯಗಳ ಏನು ತೋರಿಸಿದ್ವಲ್ಲ, ಇವೆಲ್ಲ ಸಸ್ಯಗಳ 1-2 ಹಿಡಿಯಷ್ಟು ಕಲ್ಕ, ಸುಮಾರು 1-1.5 ಲೀಟ್ರಷ್ಟು ಎಣ್ಣೆಗೆ ಎಲ್ಲ 2-2 ಹಿಡಿಯಷ್ಟು ಇದರ ಒಂದು ಕಲ್ಕವನ್ನು ತೆಗೆದುಕೊಂಡು ನಾವು ಸುಮಾರು 1-2-3 ಬೆಳ್ಳುಳ್ಳಿ ಒಂದು ಪೇಸ್ಟು, 2-3 ಬೆಳ್ಳುಳ್ಳಿ ಗೆಡ್ಡೆ ಇರುತ್ತಲ್ವ, ಆ ಗೆಡ್ಡೆನ ಜಜ್ಜಿಬಿಟ್ಟು ನಾವು ಏನು ಮಾಡಬೇಕು, ಈ ಒಂದು ಕಲ್ಕಕ್ಕೆ ಸೇರಿಸ್ಬೇಕು. ಹಾಗೆಯೇ ಸುಮಾರು 3-4 ಚಮಚದಷ್ಟು ಕರಿಮೆಣಸನ್ನು ಪುಡಿ, ಕರಿಮೆಣಸಿನ ಪುಡಿನೂ ನಾವು ಇದಕ್ಕೆ ಹಾಕಬೇಕು. ಸೊ ಇದಕ್ಕೆ ಹಾಕಿ ಏನು ಮಾಡಬೇಕು ಅಂದರೆ ನಿಧಾನವಾಗಿ ಇದನ್ನ ಸ್ಲೋ ಫ್ಲೇಮಲ್ಲಿ ಕುದಿಸ್ಬೇಕು. ಎಲ್ಲಿವರೆಗೆ ಕುದಿಸ್ಬೇಕು ಅಂತಂದರೆ ಈ ಎಣ್ಣೆಯಲ್ಲಿ ಈ ಔಷಧೀಯ ದ್ರವ್ಯಗಳ ಅಂದರೆ ಔಷಧಿ ಸಸ್ಯಗಳ ಗಿಡಮೂಲಿಕೆಗಳ ಒಂದು ಔಷಧೀಯ ಸಾರ ಎಣ್ಣೆಗೆ ಟ್ರಾನ್ಸ್ಫರ್ ಆಗಬೇಕು. ಅರ್ಥ ಮಾಡ್ಕೊಳ್ಳಿ, ನಿಧಾನ ಫ್ಲೇಮಲ್ಲಿ ಸುಮಾರು 1.75 ಗಂಟೆನೋ 1 ಗಂಟೆನೋ ಈ ಥರ ಕುದಿಸಿದಾಗ ಏನಾಗ್ತದೆ, ಅದನ್ನು ನಾವು ಎಷ್ಟು ಪ್ರಮಾಣ ತೊಗೊಂಡಿರ್ತೀವಿ ಅದ್ರ ಮೇಲೆ ಇದು ನಿರ್ಧಾರ ಆಗ್ತದೆ. ಸೊ ನಿಧಾನ ಕುದ್ದಾಗ ಏನಾಗ್ತದೆ, ಅದರಲ್ಲಿರೋ ನೀರಿನಂಶ ಎಲ್ಲ ಹೋದ್ಮೇಲೆ ಏನಾಗ್ತದೆ, ನಾವು ಸ್ಲೋ ಫ್ಲೇಮನ್ನು ಆಫ್ ಮಾಡಬೇಕು. ಸೊ ಆಫ್ ಮಾಡಿ ಒಂದು ಸುಮಾರು ಈ ಬೆಳ್ಳುಳ್ಳಿ ಅಥವಾ ಈ ಕಾಳುಮೆಣಸು ಈ ತೋರಿಸಿರ್ತಕ್ಕಂಥ ಸಸ್ಯಗಳ ಕಲ್ಕಾದ ಔಷಧಿ ಗುಣ ಎಲ್ಲ ಎಣ್ಣೆಗೆ ಟ್ರಾನ್ಸ್ಫರ್ ಆಗಿರ್ತದಲ್ವ. ಸುಮಾರು 1-2 ದಿನ ಇದನ್ನು ನಿಧಾನವಾಗಿ ಬಿಸಿಲಿಗಿಟ್ಟು ಸೊ ಅದನ್ನು ಒಂದು ಬೇರೆ ಪಾತ್ರೆಗೆ ಸೋಸ್ಕೋಬೇಕು ಇದನ್ನ. ಸೊ ಬೇರೆ ಪಾತ್ರೆಗಳಿಗೆ ಸೋಸಿದಾಗ ಏನು ಮಾಡಬೇಕು ಅಂತಂದರೆ, ಈ 1.5 ಲೀಟ್ರಲ್ಲಿ ನಮಗೆ 1.25 ಲೀಟ್ರ್ ಅದು ಹಿಂಗೆ ಸಿಗುತ್ತೆ ಎಣ್ಣೆ ಇದು. ಸೊ 1.25 ಅಥವಾ 1 ಲೀಟ್ರ್ಕ್ಕಿಂತ ಸ್ವಲ್ಪ ಮೇಲೆ ಸಿಕ್ಕಾಗ ಏನು ಮಾಡಬೇಕು, ಇದಕ್ಕೆ ಒಂದು ಸುಮಾರು 150-200 ml ದೇಶಿ ಹಸುವಿನ ತುಪ್ಪ ಹಾಕಬೇಕು. ಇದಕ್ಕೆ ತುಪ್ಪ ಇದೆ ಅಲ್ವಾ, ತುಪ್ಪ ಅತ್ಯದ್ಭುತವಾದಂತಹ ಔಷಧಿ ನೋವು ನಿವಾರಣೆಗೆ. ಅದು ಹೇಗೆ ಅಂತಂದರೆ, ಹಳೆ ತುಪ್ಪ ಆದರೆ ಇನ್ನೂ ಒಳ್ಳೆಯದು. ಸೊ ಆ ತುಪ್ಪ ಹಾಕೋದ್ರಿಂದ ಏನಾಗ್ತದೆ ಅಂದರೆ, ಈ ಎಳ್ಳೆಣ್ಣೆಯಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ಗಿಂತನೂ ಇದರದ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಆದಷ್ಟು ಬೇಗ ಈ ಒಂದು ಚರ್ಮದ ಒಳಗಡೆ ಇಳಿದು ನಮಗೆ ನೋವು ನಿವಾರಣದಲ್ಲಿ ಅತ್ಯದ್ಭುತ ಪಾತ್ರ ವಹಿಸ್ತದೆ. ತುಪ್ಪ ಒಂದು 150-200 ಗ್ರಾಮ್ ಹಾಕಿ 200 ml ಹಾಕ್ಬಿಟ್ಟು, ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಸ್ವಲ್ಪ ಪಚ್ಚಕರ್ಪೂರ ಹಾಕಬೇಕು. ಸುಮಾರು 25-30 ಗ್ರಾಮ್ ಅಥವಾ 50 ಗ್ರಾಮ್ ಅಷ್ಟು ಪಚ್ಚಕರ್ಪೂರ ಹಾಕಿದರೂ ಕೂಡ ತುಂಬ ಉತ್ತಮವಾದಂಥ ನೋವು ನಿವಾರಕವಾಗಿ ಕೆಲಸ ಮಾಡ್ತದೆ ಇದು. ಸೊ ಪಚ್ಚಕರ್ಪೂರ ಮತ್ತು ಈ ದೇಶಿ ಗೋವಿನ ತುಪ್ಪನ ಏನು ಮಾಡಬೇಕಂದ್ರೆ, ಎಣ್ಣೆ ಪೂರ್ತಿ ರೆಡಿಯಾಗಿ ಸೋಸಿ ಆದಮೇಲೆ ಹಾಕಬೇಕು ಇದನ್ನ. ಸೊ ಇದನ್ನೆಲ್ಲ ಹಾಕಿ ನಾವು ಒಂದು ಬೇರೆ ಗಾಜಿನ ಬಾಟಲಿಯಲ್ಲಿ ಹಾಕಿ ಇಟ್ಕೊಂಡು ಇದನ್ನ ನಿತ್ಯ ನಾವು ಈ ಮಂಡಿ ನೋವಾಗಿರ್ಬೋದು ಅಥವಾ ಈ ಕೀಲು ನೋವಾಗಿರ್ಬೋದು, ಈ ಕೆಲವು ಭಾಗಗಳಲ್ಲಿ ಸ್ವಾಧೀನ ಕಡಿಮೆ ಇರ್ತದೆ, ಮತ್ತು ಕೆಲವರಿಗೆ ಜೋಮ್ ಬರ್ತಾ ಇರ್ತದೆ ಕೈ ಕಾಲುಗಳಲ್ಲಿ, ಮತ್ತು ಇನ್ನು ಕೆಲವರಿಗೆ ವೆರಿಕೋಸ್ ವೈನ್ ಸಮಸ್ಯೆ ಇರ್ತದೆ, ಇಂಥವರೆಲ್ಲ ಈ ಒಂದು ಆಯಿಲನ್ನು ಅಥವಾ ಈ ಒಂದು ನೋವು ನಿವಾರಣಾ ತೈಲವನ್ನು ನಾವು ಅಪ್ಲೈ ಮಾಡಿದಾಗ ಎಷ್ಟರ್ನಲ್ಲಾಗಿ ನಮಗೆ ನೋವು ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ. ಸೊ ಇದು ನಾವು ಹೊರಗಡೆ ಅಪ್ಲೈ ಮಾಡೋಕ್ಕಾಯಿತು. ಸೊ ಭಾಳ ಮುಖ್ಯವಾಗಿ ಈ ಮಂಡಿ ನೋವು ಬರೋಕ್ಕೆ ನಮಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದಾಗ ಎಲೆ ಅಡಿಕೆ ಸುಣ್ಣ ತಿನ್ನುವಂಥದ್ದು, ಮತ್ತು ನಾವು ಶರೀರದಲ್ಲಿ ಈ ಲೂಬ್ರಿಕೇಶನ್ ಕಡಿಮೆ ಇದ್ದಾಗ ಕೆಲವ್ರಿಗೆ ಬರ್ತದೆ, ಅಂದರೆ ಈ ಕೀಲುಗಳಲ್ಲಿ ಇವತ್ತು ನಾವು ಆಯಿಲ್ ಕಾರ್ಟಿಲೇಜ್ ಅಂತೇನು ಹೇಳ್ತೀವಲ್ವ, ಅದು ಕಡಿಮೆ ಇದ್ದಾಗ ಬರುತ್ತಲ್ವ, ಅಂಥವ್ರು ಸ್ವಲ್ಪ ಸ್ನಿಗ್ಧತೆ ಇರತಕ್ಕಂಥ ಪದಾರ್ಥಗಳು ಎಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಮೊಸರು, ಮಜ್ಜಿಗೆ, ಹಾಲು ಈ ಥರದ ಒಂದು ಪದಾರ್ಥಗಳನ್ನು ಊಟ ಮಾಡಿ ನಾವು ಆ ಒಂದು ಸ್ನಿಗ್ಧತೆಯನ್ನು ಹುಟ್ಟು ಹಾಕ್ಕೊಂಡು ಇದನ್ನು ಹೊರಗಡೆಯಿಂದ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಮಗೆ ಕೀಲು ನೋವು ಮತ್ತು ಮಂಡಿ ನೋವು ಮತ್ತು ಭುಜದ ನೋವು ಮತ್ತು ಕತ್ತು ನೋವು, ಶರೀರದಲ್ಲಿ ಯಾವುದೇ ಥರದ ನೋವಿದ್ದರೂ ಕೂಡ ಏನಾಗ್ತದೆ, ಈ ಒಂದು ಎಣ್ಣೆ ಅಪ್ಲಿಕೇಶನ್ನು ಮತ್ತು ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಮತ್ತು ನಾವು ಕೆಲವು ನಿಯಮಗಳನ್ನು ಪಾಲನೆ ಮಾಡಿದಾಗ ಏನಾಗ್ತದೆ, ಖಂಡಿತವಾಗಲೂ ನೋವು ಶಮನ ಆಗ್ತದೆ. ಸ್ನೇಹಿತರೇ, ಈ ಒಂದು ಎಣ್ಣೆನ ನೀವು ಖುದ್ದಾಗಿ ಕೆಲವರಿಗೆ ಕಾರಣಾಂತರಗಳಿಂದ ಸಮಯ ಇಲ್ಲದೇನೋ ಅಥವಾ ಕೆಲವರಿಗೆ ಈ ಸಸ್ಯಗಳ ಪರಿಚಯ ಇಲ್ಲದೇ ಇದ್ದಾಗ ನೀವು ಅದನ್ನು ನೇರವಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಣ್ಣೆನ ತರಿಸ್ಕೊಂಡು ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ, ಈ ಒಂದು ಮಂಡಿ ನೋವಿನ ಎಣ್ಣೆಯನ್ನು ನೀವು ಮನೆಯಲ್ಲೇ ತಯಾರಿಸ್ಕೊಂಡು ನಿಮ್ಮ ಒಂದು ನೋವುಗಳನ್ನು ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ ಸ್ನೇಹಿತರೆ.